ಮಂಡ್ಯದಲ್ಲಿ ಮೈತ್ರಿ ಅಭ್ಯರ್ಥಿ ಕುಮಾರಸ್ವಾಮಿ ಅವರು ವಿವಾದಿತ ಕೆರಗೋಡು ಗ್ರಾಮಕ್ಕೆ ಭೇಟಿ ಕೊಟ್ಟಿದ್ದಾರೆ. ಅರ್ಜುನ ಸ್ತಂಭಕ್ಕೆ ಪೂಜೆಯನ್ನು ಸಲ್ಲಿಕೆ ಮಾಡಿ ಜನರ ಜೊತೆಗೆ ಮಾತನಾಡಿದ್ದಾರೆ. ಮಂಡ್ಯದಲ್ಲಿ ಮೈತ್ರಿ ಅಭ್ಯರ್ಥಿ ಕುಮಾರಸ್ವಾಮಿ ಅವರು ವಿವಾದಿತ ಕೆರಗೋಡು ಗ್ರಾಮಕ್ಕೆ ಭೇಟಿ ಕೊಟ್ಟರು. ಕೆರಗೋಡು ಗ್ರಾಮದಲ್ಲಿ ಅರ್ಜುನ ಸ್ತಂಭಕ್ಕೆ ಪೂಜೆ ಕೂಡ ಸಲ್ಲಿಕೆ ಮಾಡಿದ್ರು. ಎಚ್ಡಿಕೆ ನೋಡೋದಕ್ಕೆ ಜನರು ಮುಗಿಬಿದ್ರು. ಧ್ವಜದಂಗಲ್ ವೇಳೆ ದಾಖಲಾಗಿದಂತಹ ಕೇಸ್ಗಳನ್ನ ವಾಪಸ್ ತೆಗೆದುಕೊಳ್ಳುವಂತೆ ಈ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರ ಮುಂದೆ ಮನವಿಯನ್ನ ಇಟ್ಟಿದ್ದಾರೆ ಗ್ರಾಮಸ್ಥರು. ಕೆರಗೋಡು ಗ್ರಾಮಸ್ಥರಿಗೆ ಎಚ್ಡಿ ಕುಮಾರಸ್ವಾಮಿ ಅವರು ಭರವಸೆಯನ್ನ ಕೂಡ ಕೊಟ್ಟಿದ್ದಾರೆ. ಸರ್ಕಾರದಿಂದಲೇ ಆದೇಶ ವಾಪಸ್ ತೆಗೆದುಕೊಳ್ಳುವಂತಹ ಒಂದು ನಿರ್ಧಾರವನ್ನ ಮಾಡಿಸ್ತೀನಿ ಅನ್ನುವಂತಹ ಆಶ್ವಾಸನೆಯನ್ನ ಈ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಕೊಟ್ಟಿದ್ದಾರೆ. ಪರ್ಣಭಟ್ರದವನ್ನ ಆರಿಸುವ ಸಂದರ್ಭದಲ್ಲಿ ಏನು ಕೇಸ್ಗಳಾಗಿದ್ದಾರೆ, ಕೇಸನ್ನು ತಗ್ಗಿಸ್ತಕ್ಕಂಥದ್ದು ನನ್ನ ಜವಾಬ್ದಾರಿ. ಅದಕ್ಕೆ ಸರ್ಕಾರದಿಂದ ಆದೇಶ ಮಾಡಿಸ್ತಕ್ಕಂಥದ್ದು ನನ್ನ ಜವಾಬ್ದಾರಿ. ಸರಿಪಡಿಸ್ಕೊಡ್ತೀನಿ. ಪರ್ಣಭಟ್ರದವನ್ನ ಆರಿಸುವ ಸಂದರ್ಭದಲ್ಲಿ ಏನು ಕೇಸ್ಗಳಾಗಿದ್ದಾರೆ, ಕೇಸನ್ನು ತಗ್ಗಿಸ್ತಕ್ಕಂಥದ್ದು ನನ್ನ ಜವಾಬ್ದಾರಿ. ಅದಕ್ಕೆ ಸರ್ಕಾರದಿಂದ ಆದೇಶ ಮಾಡಿಸ್ತಕ್ಕಂಥದ್ದು ನನ್ನ ಜವಾಬ್ದಾರಿ. ಸರಿಪಡಿಸ್ಕೊಡ್ತೀನಿ. ಕೆರಗೋಡು ಗ್ರಾಮದಲ್ಲಿ ಹನುಮ ಧ್ವಜ ಹಾರಿಸಿದಂತಹ ಸಂದರ್ಭದಲ್ಲಿ ಒಂದಷ್ಟು ಜಟಾಪಟಿಗಳಾಗಿತ್ತು. ಅನಂತರದಲ್ಲಿ ಹಲವರ ವಿರುದ್ಧ ಕೇಸ್ಗಳು ಕೂಡ ದಾಖಲಾಗಿತ್ತು. ಇನ್ನುವರೆಗೂ ಆ ಕೇಸ್ಗಳು ಕ್ಲಿಯರ್ ಆಗಿಲ್ಲ. ಈ ಸಂಬಂಧಿತವಾಗಿ ಎಚ್ಡಿ ಕುಮಾರಸ್ವಾಮಿ ಅವರ ಬಳಿ ಮನವಿ ಇಟ್ಟರು ಗ್ರಾಮಸ್ಥರು. ಆ ಕೇಸನ್ನು ವಾಪಸ್ ತೆಗೆಸುವಂತಹ ಜವಾಬ್ದಾರಿ ನನ್ನದು ಅಂದಿದ್ದಾರೆ ಎಚ್ಡಿಕೆ.